ನಮಸ್ಕಾರ. ಜೈ ಶ್ರೀರಾಮ್. ರಾಮಾಯ ರಾಮಚಂದ್ರಾಯ ರಾಮಭದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ಯಾವತ್ ಸ್ಥಾಸ್ಯಂತಿ ಗಿರಯಃ ಸರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ಜೈ ಶ್ರೀರಾಮ್. ನಮಸ್ಕಾರ. ಪರಮ ಪುಣ್ಯಕರವಾದಂತಹ ವಾಲ್ಮೀಕಿ ರಾಮಾಯಣದ ಕಥಾಶ್ರವಣವನ್ನು ಮಾಡ್ತಾ ಬರ್ತಾ ಇದ್ದೀವಿ. ನಾವೀಗ ಸುಂದರಕಾಂಡವನ್ನು ಮುಗಿಸಿ, ಕಿಷ್ಕಿಂಧಾಕಾಂಡವನ್ನು ಮುಗಿಸಿ ಸುಂದರಕಾಂಡಕ್ಕೆ ಪ್ರವೇಶ ಮಾಡಿದ್ದೀವಿ. ಅಲ್ಲಿ ಹನುಮಂತ ಹೇಗೆ ಸಮುದ್ರವನ್ನು ಲಂಘಿಸಿ ಬಂದ, ತುಂಬ ಅಸುರಕ್ಷಿತವಾದಂತಹ ರಾಕ್ಷಸರ ಭದ್ರಕೋಟೆ ಆದಂತಹ ಆ ಲಂಕಾನಗರದಲ್ಲಿ ಅಷ್ಟು ಅಪಾಯವನ್ನು ತೆಗೆದುಕೊಂಡು, ಅಷ್ಟು ರಿಸ್ಕ್ ತೆಗೆದುಕೊಂಡು ಅಲ್ಲಿ ಪ್ರವೇಶ ಮಾಡಿ ಯಾರಿಗೂ ಕಾಣದಂತೆ ಮೂಲೆ ಮೂಲೆಗಳಲ್ಲಿ, ಮನೆ ಮನೆಗಳಲ್ಲಿ, ಭವನ ಭವನಗಳಲ್ಲಿ, ಉಪವನಗಳಲ್ಲಿ, ಕಾಡು ಮೇಡುಗಳಲ್ಲಿ ಎಲ್ಲ ಕಡೆ ಸೀತೆಯನ್ನು ಹುಡುಕಿ 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 ಕೊನೆಗೆ ರಾವಣನ ಅರಮನೆಗೆ ಬರ್ತಾನೆ. ಅಲ್ಲೆಲ್ಲ ಹುಡುಕ್ತಾನೆ, ಅವನು ಅಂತಃಪುರಕ್ಕೆ ಬರ್ತಾನೆ, ಅಲ್ಲಿರುವಂತಹ ಬೃಹತ್ತಾದ ಪುಷ್ಪಕ ವಿಮಾನದಲ್ಲೆಲ್ಲ ಹುಡುಕ್ತಾನೆ. ನಿರಾಶನೂ ಆಗ್ತಾನೆ, ಕೊನೆಗೆ ಮತ್ತೊಮ್ಮೆ ತನಗೆ ತಾನೇ ಒಂದು ಸೆಲ್ಫ್ ಮೋಟಿವೇಷನ್ ಮಾಡಿಕೊಂಡು ತನ್ನ ತಾನೇ ಪ್ರೇರೇಪಿಸಿಕೊಂಡು ಅಶೋಕ ವಾಟಿಕೆಯಲ್ಲಿ ಹುಡುಕ್ತಾನೆ. ವಿಶಾಲವಾದ, ಸುಂದರವಾದ, ಅನನ್ಯ ಸಾಧಾರಣ ಸುಂದರವಾದಂತಹ ಆ ಅಶೋಕ ವಾಟಿಕೆಯಲ್ಲಿ ಮೂಲೆ ಮೂಲೆಯಲ್ಲಿ ಹುಡುಕ್ತಾನೆ. ಕೊನೆಗೆ ಸೀತೆ ಇದ್ದರೆ ಸಂಧ್ಯಾವಂದನೆಯ ಹೊತ್ತಿಗಂತೂ ಈ ನದಿ ತೀರಕ್ಕೆ ಬಂದೇ ಬರ್ತಾಳೆ ಅಂತನೋ ಒಂದು ಭರವಸೆಯಿಂದ ಅವನು ಕಾದಿರುವಾಗ ಸೀತೆ ಬಂದಳು. ಅದರಂತೆ ಬಂದು ಅಷ್ಟೊತ್ತಿಗೆ ರಾವಣಾಸುರ ಬಂದು ಸೀತೆಯನ್ನು ಗದರಿಸಿ ಹೋದದ್ದು. ಸೀತೆಗೆ ಆ ರಾಕ್ಷಸಿಯರು ಕೊಡ್ತಾ ಇರುವಂಥ ಕಾಟ, ಅವರೆಲ್ಲರ ಮಧ್ಯೆ ಹೆದರಿದ ಜಿಂಕೆ ಮರಿಯಂತೆ ಹೇಗೆ ಸೀತೆ ತುಂಬ ಬೆದರಿದ್ಲು, ಆದರೂ ಕೂಡ ಮನದಲ್ಲಿ ಎಂಥ ಸಂಕಲ್ಪ ಇತ್ತು ಅವಳಿಗೆ. ಹೊರಗಡೆ ಬಾಹ್ಯದಲ್ಲಿ ದೈಹಿಕ ದೃಷ್ಟಿಯಿಂದ ಅವಳು ಬಳಲಿ ಬೆಂಡಾಗಿ ಭಯಪಟ್ಟಿದ್ರು ಕೂಡ ಅಂತರಂಗದ ಅವಳ ಸಂಕಲ್ಪ, ಅವಳ ಮನಃಶಕ್ತಿ ಮಾತ್ರ, ಮನಸ್ಥೈರ್ಯ ಮಾತ್ರ ಕಿಂಚಿತ್ತೂ ಕುಗ್ಗಿರಲಿಲ್ಲ. ಅಂಥ ರಾವಣ ಬಂದು ಕೂಡ ಒಂದು ಕಡೆ ಹೆದರಿಕೆಯಾಗಿ ಬೆದರಿಕೆಯಾದರೂ ಕೂಡ ಮತ್ತೊಮ್ಮೆ ತೃಣವನ್ನಿಟ್ಟು ಅವನ ಮುಖವನ್ನು ನೋಡದೆ ಮಾತನಾಡುವಂಥ ದಾರ್ಷ್ಟ್ಯ ಧೈರ್ಯ ಅವಳಿತ್ತು. ಆ ರಾಮ ಕಾಮಿನಿಯಾದಂಥ, ರಾಮ ವಿರಹಿಣಿಯಾದಂಥ ಸೀತೆ ಅವಳ ಅವಸ್ಥೆಯನ್ನು ಕಂಡು ಅಯ್ಯೋ ಅಂತನಿಸ್ತು ಹನುಮಂತನಿಗೆ. ಈಗ ಸೀತೆಯನ್ನು ಅವರೆಲ್ಲ ಬಂದು ಗದರಿಸಿದ್ದನ್ನು ನೋಡ್ತಾನೆ. ಆಮೇಲೆ ತ್ರಿಜಟ ಅಂತನುವ ವಯಸ್ಸಾದಂಥ ರಾಕ್ಷಸಿ ಬಂದು ಸೀತೆಗೆ ಸಮಾಧಾನ ಮಾಡಿ, ನೋಡಿ ನನಗೆ ಒಂದು ಕನಸಾಯಿತು, ಸೀತೆಯನ್ನು ಕೊಂಡೊಯ್ಯಲು ರಾಮ ಬರ್ತಾ ಇದ್ದಾನೆ. ನಮ್ಮ ಲಂಕಾ ನಗರವೆಲ್ಲ ತನ್ನ ಉತ್ಸವಾದಿಗಳೊಂದಿಗೆ ರಂಜಿಸುವಂಥ ಲಂಕಾ ನಗರವೆಲ್ಲ ನಾಶವಾಗಲಿದೆ ಅಂತನೋದನ್ನು ನಾನು ಕಂಡಿದ್ದೀನಿ ಅಂತ ಹೇಳಿ ಸೀತೆಗೆ ಸ್ವಲ್ಪ ಸಾಂತ್ವನದ ನುಡಿಯನ್ನು ಹೇಳಿ ಹೋಗ್ತಾಳೆ. ಈಗ ಹನುಮಂತ ಆಲೋಚಿಸ್ತಾ ಇದ್ದಾನೆ ವೃಕ್ಷದಲ್ಲಿ ಮೇಲ್ಗಡೆ ಕೊಂಬೆ ರೆಂಬೆಗಳ ಎಲೆಗಳ ಮಧ್ಯದಲ್ಲಿ. ಅವನು ತನ್ನ ದೇಹವನ್ನು ಕುಗ್ಗಿಸಿಕೊಂಡು ಕೂತ್ಕೊಂಡು ನೋಡ್ತಾ ಇದ್ದಾನೆ ರಹಸ್ಯವಾಗಿ. ಸೀತೆಯನ್ನು ಹೇಗೆ ಮಾತಾಡಿಸ್ಲಿ ನಾನು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಏಕದಂ ಪ್ರವೇಶ ಮಾಡೋದಕ್ಕಾಗೋದಿಲ್ಲ, ಅವಳು ಹೆದರ್ಬೋದು, ಬೆದರ್ಬೋದು, ರಾಕ್ಷಸರು ಗೊತ್ತಾಗ್ಬೋದು, ದೊಡ್ಡ ಗಲಾಟೆ ಆಗ್ಬೋದು, ಹಿಡ್ಕೊಂಡು ಹೋಗ್ಬೋದು, ಯೋಚನೆ ಮಾಡ್ತಾ ಇದ್ದಾನೆ. ಇಲ್ಲಿ ಸೀತೆಯ ಅವಸ್ಥೆ ಹೇಗಿದೆ? 10 ಮಾಸಗಳೇ ಕಳೆದಿವೆ, ಇಷ್ಟು ಕಷ್ಟ, ಇಷ್ಟು ದುಃಖದಲ್ಲಿ, ಇಷ್ಟು ನಿರಾಶೆಯ ಸ್ಥಿತಿ, ಹತಾಶೆಯ ಸ್ಥಿತಿ. ರಾವಣನ ಭದ್ರಕೋಟೆಯನ್ನು ಭೇದಿಸಿ ಬರಬಲ್ಲ ಶಕ್ತಿ ಯಾರಿಗಿದೆ? ರಾಮನಿಗಾದರೂ ನಾನು ಎಲ್ಲಿದ್ದೀನಿ ಅಂತ ಹೇಗ್ತಾನೆ ಗೊತ್ತಾದಿತ್ತು? ಹಾಗಾಗಿ ನನಗಿನ್ನೂ ಭರವಸೆಯೇ ಇಲ್ಲವೇ ಅಂತನೂ ಒಂದು ಹತಾಶೆಯ ಸ್ಥಿತಿಯಲ್ಲೂ ಕೂಡ ಸೀತೆ ತನಗೆ ತಾನೇ ಒಂದು ಧೈರ್ಯವನ್ನು ತಂದುಕೊಂಡು ರಾಮ ಧ್ಯಾನದಲ್ಲಿ, ಭಗವದ್ ಧ್ಯಾನದಲ್ಲಿ ಶಾಂತವಾಗಿ ತನ್ನ ದುಃಖವನ್ನು ನುಂಗಿಕೊಂಡು ಹಗಲು ರಾಮ, ಹಗಲು ಇರಲು ರಾಮ ರಾಮ ಅಂತ ಪರಿತಪಿಸ್ತಾ ಇದ್ದಾಳೆ. ಇಂಥ ಸೀತೆಯನ್ನಾಗಾಗ ಎದುರಿಸಿ ಬೆದರಿಸಿ ಕುಗ್ಗಿಸಿ ನೋಯಿಸಿ ಬಲವಂತ ಪಡಿಸುವಂಥ ಆ ಅತ್ಯಂತ ಒರಟಾದ ರಾಕ್ಷಸಿಯರು, ಇವಳೆಷ್ಟು ಸುಕುಮಾರ ಕೋಮಲಳು, ಎಷ್ಟು ಸಭ್ಯ ಸುಸಂಸ್ಕೃತಳು, ಅವರಷ್ಟು ಒರಟರು, ಅಷ್ಟು ಕುಸಂಸ್ಕೃತರು, ಜೊತೆಗೆ ರಾವಣನ ಆಜ್ಞೆ ಬೇರೆ. ಇಂಥ ಸ್ಥಿತಿಯಲ್ಲಿರುವ ಸೀತೆಯನ್ನು ಕಂಡು ತುಂಬ ದುಃಖವಾಗುತ್ತೆ ಹನುಮಂತನಿಗೆ. ಸೀತೆಯಾದರೂ ನೋಡಿದ್ಲು, ಆವತ್ತು ರಾವಣ ಬಂದು ಗದರಿಸಿ ಹೇಳ್ತಾನೆ, ಸುಮಾರು ಸಮಯ ಕೊಟ್ಟಿದ್ದೀನಿ, ಇನ್ನು ನೀನು ಒಪ್ಕೊಳ್ಳದೆ ಇದ್ರೆ ನಾಳೆ ಬೆಳಗ್ಗೆ ನಿನ್ನನ್ನು ಕತ್ತರಿಸಿ ಅಡುಗೆ ಮಾಡಿ ತಿನ್ನಾಕ್ಬಿಡ್ತೀನಿ ಅಂತ. ಆಗ ಸೀತೆಗೆ ತುಂಬ ನಿರಾಶೆ ಆಯಿತು, ಛಿ, ಇನ್ನು ನನಗೆ ಯಾವ ಒಂದು ಭರವಸೆ ಇಲ್ಲ, ಈ ರೀತಿ ಇನ್ನು ಬದುಕಿರೋ ಅಗತ್ಯ ಮಾತ್ರ ಏನಿದೆ, ಇನ್ನು ನಾನು ಸಾಯೋದೇ ವಾಸಿ, ಈ ರಾಕ್ಷಸಿಯರು ನನಗೆ ಶಸ್ತ್ರಾಸ್ತ್ರಗಳಿಂದ ಸಾಯಿಸೋದೂ ಇಲ್ಲ ಅಥವಾ ವಿಷವನ್ನು ಕೊಡೋದಿಲ್ಲ, ಆ ರಾವಣ ನನ್ನ ಸಾಯಿಸೋದೂ ಇಲ್ಲ, ಸಾಯಿಸಿಬಿಟ್ರೆ ಪರವಾಗಿಲ್ಲ, ಆದರೆ ಈ ರೀತಿ ಬದುಕಿದ್ದು ಅಸಹಾಯಕವಾಗಿ ಒಂದು ಅಸುರಕ್ಷೆಯ ಭಾವದಲ್ಲಿ ಅನಿಶ್ಚಿತತೆಯಲ್ಲಿ ಬದುಕೋದು ತುಂಬ ಕಷ್ಟ, ಬೇಕಾಗಿಲ್ಲ, ನನ್ನನ್ನು ನಾನೇ ಸಾಯಿಸ್ಕೊಳ್ತೀನಿ ಅಂತ ಕೊನೆಗೂ ನಿಶ್ಚಯಿಸಿಬಿಡ್ತಾಳೆ. ಅವಳಲ್ಲಿ ಎಷ್ಟು ಮನಃಶಕ್ತಿ ಇತ್ತು ಅಂತ ಗೊತ್ತಾಗುತ್ತೆ. ಇಂಥ ದಾರುಣ ಪರಿಸ್ಥಿತಿಯಲ್ಲಿ ಯಾವುದೇ ಸ್ತ್ರೀ ಹೆದರಿಕೊಂಡು
ಒಂದ ರಾವಣನಿಗೆ ವಶವಾಗ್ತಾ ಇದ್ಲು ಅಥವಾ ಅವಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ಲು. ಆದರೆ ಸೀತೆ ಇಷ್ಟು ಕಾಲ ತನ್ನ ಒಂದು ಜೀವವನ್ನು ಹಿಡಿದಿಟ್ಕೊಳ್ತಾಳೆ ರಾಮ ಬರ್ತಾನೆ ಅನ್ನೋ ಭರವಸೆಯಲ್ಲಿ, ಅವಳ ಮನಃಶಕ್ತಿಯ ಸಂಕಲ್ಪದ ಒಂದು ಪರಿ ಎಂಥದ್ದು ಅಂತ ನಮಗೆ ಗೊತ್ತಾಗತ್ತೆ. ಸೀತೆಗನ್ಸುತ್ತೆ ಕೊನೆಗೆ ಸಾಕು, ಇನ್ನು ನನ್ನ ಮನೋಬಲವು ಆಯಿತು, ಒಂದು ಮಿತಿ ಬಂದಿದೆ, ಈಗ ನಾನು ಆತ್ಮಾರ್ಪಣೆ ಮಾಡ್ಕೊಳ್ಳೋದೇ ಒಳ್ಳೆಯದು ಅಂತ ಹೇಳಿ ನೋಡ್ತಾಳೆ ಸುತ್ತಲೂ. ಕೊನೆಗೆ ತನ್ನ ಸುದೀರ್ಘವಾದಂಥ ಮುಕ್ತ ಕೇಶ ಯಾವುದಿತ್ತು, ತೆರೆದ ಕೂದಲುಗಳು, ಏಕವೇಣಿಯಾಗಿರಲು, ವಿರಹದಲ್ಲಿರುವಂಥ ಸ್ತ್ರೀಯರು ಏಕವೇಣಿಯಾಗಿರ್ತಾರೆ. ಪತಿ ದೂರದಲ್ಲಿದ್ದರೆ, ಬೇರೆ ಊರಿಗೆ ಹೋಗಿದ್ದರೆ ಆಗ ಕೂದಲನ್ನು ಬಿಟ್ಕೊಳ್ಳುವಂಥದ್ದು ನಮ್ಮಲ್ಲಿ ಒಂದು ಸಾಂಪ್ರದಾಯಿಕ ಸ್ಟೈಲ್. ಈಗ ರಿಸೆಪ್ಷನ್ ದಿನವೇ ಪಕ್ಕದಲ್ಲಿ ಕೂದಲು ಬಿಟ್ಕೊಂಡು ನಿಂತ್ಕೊಳ್ಳೋಂಥ ಫ್ಯಾಷನ್ ಬಂದುಬಿಟ್ಟಿದೆ. ಆದರೆ ನಮ್ಮಲ್ಲಿ ಮೂಲತಃ ಏಕವೇಣಿ ಕೂದಲು ಮುಕ್ತಕೇಶವಾಗಿರೋದು ಕೇವಲ ಯಾವುದೋ ಸಂಕಲ್ಪಕ್ಕಾಗಿ, ವ್ರತಕ್ಕಾಗಿ, ಅಥವಾ ಪತಿ ದೂರಕ್ಕೆ ಹೋದಾಗ, ಪ್ರೋಷಿತ ಭರ್ತೃಕೆ ಆಗಿದ್ದಾಗ. ಅಂತೂ ಸೀತೆ ಏಕವೇಣಿ ಆಗಿದ್ದಾಳೆ, ತನ್ನ ದೀರ್ಘ ಕೇಶವನ್ನೇ ಕೈಗೆ ತೆಗೆದುಕೊಳ್ತಾಳೆ. ಗ್ರಹಿಸಿ ಅದನ್ನು ಒಂದು ಗಂಟು ಥರ ಕಟ್ಟಿ ಏನಾದರೂ ಮಾಡಿ ಕುತ್ತಿಗೆಗೆ ಬಿಗಿದುಕೊಂಡು ನನ್ನ ಕೋಮಲವಾದ ಕಂಠವನ್ನು ಬಿಗಿದುಕೊಂಡು ಸತ್ತೇ ಹೋಗ್ಬಿಡೋಣ ಅಂತ. ಅಂಥ ಒಂದು ಶೋಷಣೆ ಮಾಡಿದ್ರೆ ತಕ್ಷಣ ಅವಳ ಪ್ರಾಣ ಹೋಗೋದ್ರಲ್ಲ, ಆಶ್ಚರ್ಯವೇ ಇಲ್ಲ. ಅಷ್ಟು ಸುಕುಮಾರ ಕೋಮಲೆಯಾದಂಥ ಸೀತೆಗೆ ಕೊನೆಗೆ ಬೇರೆ ದಾರಿ ಕಾಣಿಸ್ಲಿಲ್ಲ. ಹೀಗೆ ನಾನು ಕಟ್ಟಿಕೊಂಡು ಸಾಯಣವೇ ಅಂತ ಅವಳು ಆತ್ಮಹತ್ಯೆಗೆ ತಯಾರೂ ಆಗಿಬಿಡ್ತಾಳೆ. ಹನುಮಂತ ನೋಡ್ತಾ ಇದ್ದಾನೆ, ಅಯ್ಯೋ ದೇವರೇ ಇಂಥ ಮೊಮೆಂಟಲ್ಲಿ ಬಂದಿದ್ದೀನಿ, ಇನ್ನು ಸ್ವಲ್ಪ ತಡ ಆಗಿದ್ದರೆ ಬಹುಶಃ ಸೀತೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾ ಇದ್ಲು. ಏನು ಮಾಡೋದು, ಹೇಗೆ ಸೀತೆ ಮುಂದೆ ಪ್ರಕಟವಾಗಲಿ? ನಾನು ನೇರ ಹೋಗಿ ನಾನು ರಾಮನ ದೂತ ಅಂದರೆ ಹೆದರ್ಕೊಂಡು ಚೀರ್ಬಿಡ್ಬೋದು, ಅವಳು ಜೋರಾಗಿ ಕೂಕ್ಕೊಂಡ್ರೆ ರಾಕ್ಷಸರೆಲ್ಲ ಬಂದುಬಿಡ್ಬೋದು, ಆಮೇಲೆ ಅವರೆಲ್ಲ ನಾನು ಹಿಡ್ಕೊಂಡ್ಬಿಡ್ಬೋದು, ನನ್ನನ್ನೇನಾದರೂ ರಾವಣ ಹಿಡ್ಕೊಂಡ್ಬಿಟ್ರೆ ಅಥವಾ ಸಾಯಿಸ್ಬಿಟ್ರೆ ರಾಮ ಕಾರ್ಯ ಅಪೂರ್ಣವಾಗಿ ನಿಂತುಬಿಡುತ್ತಲ್ಲ, ಸೀತೆಗೆ ನಾನು ಹೇಗೆ ಭರವಸೆ ಬರೆಸಲಿ? ನಾನು ಪರಪುರುಷ, ನಾನು ಪರಕೀಯ, ನನ್ನನ್ನು ಕಂಡೇ ಇಲ್ಲ ಸೀತೆ, ಸ್ಟ್ರೇಂಜರ್ ನಾನು, ನಾನು ವಾನರ ಬೇರೆ, ನನ್ನ ರೂಪ ಕೊಂಡು ಅವಳು ಹೆದರ್ಕೋಬೋದು, ಅಥವಾ ರಾವಣನೇ ನನ್ನ ರೂಪದಲ್ಲಿ ಬಂದಿದ್ದಾನೆ ಅಂತ ಅವಳು ಶಂಕಿಸಬಹುದು. ಏನು ಮಾಡೋದು, ತನ್ನ ಅಪಹರಣದ ನಂತರ ರಾಮ ಹೇಗೆ ಸುಗ್ರೀವಾದಿಗಳನ್ನು ಸ್ನೇಹ ಮಾಡಿಕೊಂಡ, ಸೀತಾನ್ವೇಷಣೆ ಮಾಡ್ತಾ ಇದ್ದಾನೆ, ಅದೆಲ್ಲ ವಿಷಯ ಗೊತ್ತಿಲ್ವಲ್ಲ ಸೀತೆಗೆ. ಏನು ಮಾಡಲಿ, ಹೇಗೆ ಮಾತಾಡಿಸ್ಲಿ, ಹೇಗೆ ಬಳಸಾರಲಿ, ನೇರವಾಗಿ ದರ್ಶನ ಕೊಡಲಾ ಬೇಡವಾ ಅಂತ ಒಟ್ಟಿನಲ್ಲಿ ಸೀತೆಯನ್ನು ನನ್ನ ಕಡೆಗೆ ಗಮನ ಸೆಳಿಸಬೇಕು, ಅಷ್ಟು ಅದರಲ್ಲೂ ಯಾರೂ ನನ್ನ ಕಡೆ ನೋಡದಂತೆ ಹುಷಾರಾಗಿ ಮಾಡಬೇಕು, ಹೀಗೆ ಆಲೋಚಿಸ್ತಾ ಇದ್ದ. ಈಗ ಸೀತೆ ಯಾವಾಗ ಆತ್ಮಹತ್ಯೆಗೆ ಸಿದ್ಧಳಾದಲೋ ಆಗ ಆಂಜನೇಯ ತಕ್ಷಣ ಏನೋ ಮಾಡಲೇಬೇಕಾಗಿ ಬಂತು. ನೋಡ್ತಾನೆ ಸುತ್ತಲೂ ಯಾರೂ ಇರಲಿಲ್ಲ, ತಕ್ಷಣ ಯೋಚನೆ ಮಾಡ್ತಾನೆ, ಸೀತೆಯ ಗಮನವನ್ನು ಸೆಳೆಯೋದಕ್ಕೆ ನಾನು ಸಂಸ್ಕೃತದಲ್ಲಿ ಮಾತಾಡಬಾರ್ದು, ಏಕೆಂದರೆ ಸಂಸ್ಕೃತ ಆಗಿನ ಒಂದು ರಾಷ್ಟ್ರಭಾಷಾ, ಶಾಸ್ತ್ರ ಭಾಷಾ, ಕಾವ್ಯ ಭಾಷಾ, ಹೃದಯ ಭಾಷಾ, ರಾಜ್ಯ ಭಾಷಾ, ಶಾಸನ ಭಾಷಾ, ಶಾಸ್ತ್ರ ಭಾಷಾ ಎಲ್ಲವೂ ಆಗಿತ್ತು, ನಮ್ಮ ದೇಶದಲ್ಲಿ ಸರ್ವತ್ರ ವ್ಯಾಪಿಸಿತ್ತು. ಆದರೆ ರಾವಣ ವಿಶೇಷವಾಗಿ ದೊಡ್ಡ ಪಂಡಿತ, ಉದ್ದಾಮ ಪಂಡಿತ, ಹಾಗಾಗಿ ಅಷ್ಟು ಪಾಂಡಿತ್ಯ ಸಂಪನ್ನನಾದಂಥ ರಾವಣನ, ರಾವಣನೇ ನಾನು ಅಂತ ಹೆದರ್ಕೊಂಡ್ಬಿಟ್ರೆ, ನಾನು ವೇಷ ಬದಲಾಯಿಸಿ ರಾವಣನೇ ಬಂದಿರ್ಬೋದು ಅಂತ ಅಂದ್ಕೊಂಡ್ಬಿಟ್ರೆ, ಹಾಗಾಗಿ ಸಂಸ್ಕೃತ ಬೇಡ, ಏನು ಮಾಡೋಣ? ಸರಿ, ಸೀತೆಯ ತವರುಮನೆ ಮಿಥಿಲಾನಗರ ಅಥವಾ ಅಯೋಧ್ಯೆ, ಅಯೋಧ್ಯಾನಗರದಲ್ಲಿ ಅವಳು ಇದ್ಲಲ್ಲ ರಾಮನ ಜೊತೆ, ಅಕ್ಕಪಕ್ಕದ ಊರುಗಳಲ್ಲಿ, ಹಳ್ಳಿಗಳಲ್ಲಿ ಅಲ್ಲಿ ಮಾತನಾಡುವಂಥ ಡೈಲೆಕ್ಟ್, ಅಲ್ಲಿ ಮಾತಾಡುವಂಥ ಉಪಭಾಷೆ ಏನಿರುತ್ತೆ, ಪ್ರಾಕೃತ ಭಾಷೆ, ಇವಾಗ ಅದನ್ನು ಹಿಂದಿ, ಮಾಗದಿ, ಅವಧಿ ಅಂತೆಲ್ಲ ಅದರ ರೂಪಾಂತರಗಳಾಗಿ ಇವತ್ತಿನ ಕಾಲದಲ್ಲಿ ನೋಡ್ತೀವಿ. ಭಾಳ ಹಿಂದೆ ಇದು ಈ ಭಾಷೆಗಳು ಹುಟ್ಟಿದ್ದು ಸಂಸ್ಕೃತ ಮತ್ತು ಅದರ ಪ್ರಾಕೃತ ಸ್ವರೂಪಗಳಿಂದ, ಅಪಭ್ರಂಶಗಳು. ಆ ಕಾಲದಲ್ಲಿ ಎಲ್ಲ ಕಾಲದಲ್ಲೂ ಸಂಸ್ಕೃತ ಮತ್ತು ಎಲ್ಲ ದೇಶ ಭಾಷೆಗಳು ಒಟ್ಟೊಟ್ಟಿಗೆ ಬದುಕಿವೆ ಈ ದೇಶದಲ್ಲಿ. ಯಾವತ್ತೂ ಈ ಜಗಳ ಆಡೋದು, ಭಾಷೆ ಹೆಸರಳ್ಳಿ, ಇದನ್ನೆಲ್ಲ ಹುಟ್ಟು ಹಾಕಲಾಗಿದೆ ರಾಜಕೀಯ ದೃಷ್ಟಿಯಿಂದ. ಈ ಬೌಂಡ್ರಿಗಳು ಕೂಡ 1950 ಬಂದಿರೋದು. ಹಾಗಾಗಿ ನಮ್ಮಲ್ಲಿ ಬಹುಭಾಷಾ ಪದ್ಧತಿ ಅನ್ನೋದು ಹಿಂದಿನಿಂದಲೂ ಇತ್ತು. ಒಟ್ಟಿನಲ್ಲಿ ಅಯೋಧ್ಯಾನಗರದಲ್ಲಿ ಸಂಸ್ಕೃತ ಭಾಷೆಯ ಜೊತೆ ಜೊತೆಗೆ ಅಲ್ಲಿನ ಪ್ರಾದೇಶಿಕ ಭಾಷೆಗಳು ಇದ್ವು ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ಆಗ ಆಂಜನೇಯ ಯೋಚನೆ ಮಾಡ್ತಾನೆ, ಅಯೋಧ್ಯಾನಗರದ ಅಕ್ಕಪಕ್ಕದ ಇಕ್ಕೆಲೆಗಳ ಗ್ರಾಮಗಳಲ್ಲಿ ಅಲ್ಲೆಲ್ಲ ಜನ ಮಾತನಾಡುವ ಶೈಲಿಯ ಭಾಷೆಯಲ್ಲಿ ನಾನು ಮಾತಾಡಿದ್ರೆ ಅವಳ ಗಮನವನ್ನು ಸೆಳೆಯಬಹುದು. ಈಗ ನಾವು ಯಾವುದೋ ಊರಿಗೆ ಹೋಗಿದ್ರೆ, ಉದಾಹರಣೆಗೆ ನನಗೆ ಆಯಿತು, ಎಲ್ಲೋ ಹಿಮಾಲಯದಲ್ಲಿ ಓಡಾಡ್ತಿದ್ವಿ, ಅಲ್ಲಿ ಯಾರೋ ಬಾರೋ ಇಲ್ಲಿ ಅಂತ ಕನ್ನಡದಲ್ಲಿ ಮಾತಾಡ್ತಾರೆ, ನಮ್ಮ ಕನ್ನಡ ಬಂತಲ್ಲ, ನಮ್ಮ ಭಾಷೆ ಯಾವುದೋ ಪರ ಊರಿನಲ್ಲಿ ಎಲ್ಲೋ ಕೇಳಿಬಂದಾಗ ಇದ್ದಕ್ಕಿದ್ದಾಗೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಆ ರೀತಿ ಆಯಿತು ಸೀತೆಗೆ. ಸೊ ಆಂಜನೇಯ ಈಗ ಅಯೋಧ್ಯಾನಗರದ ಅಕ್ಕಪಕ್ಕಗಳಲ್ಲಿ ಮಾತನಾಡುವಂಥ ಸಾಮಾನ್ಯವಾದ ಆಡು ಭಾಷೆ ಯಾವುದಿದೆ ಅದರಲ್ಲಿ ರಾಮಕಥೆಯನ್ನು ಹೇಳಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ. ರಾಮನ ಕಥೆ, ರಾಮ ಅಂತಂದರೆ ರಾಮಮಯಿ ಆದಂಥ, ರಾಮಗತ ಪ್ರಾಣಲಾದಂಥ ಸೀತೆಗೆ ರಾಮ ಅಂದರೆ ಇಷ್ಟ ಅಲ್ವೇ? ರಾಮಕಥೆಯನ್ನು ಹೇಳಬೇಕು. ಹೇಗೆ ಹೇಳಬೇಕು ಅಂದರೆ, ಮೊದಲಿಂದೂ ರಾಮಕಥೆ ಹೇಳ್ಕೊಂಡು ಬಂದು ಸೀತಾ ಪರಿಣಯ, ಆಮೇಲೆ
ಅವರೆಲ್ಲ ವನವಾಸಕ್ಕೆ ಬಂದದ್ದು ಸೀತಾಪಹರಣ. ಅಲ್ಲಿವರೆಗೂ ಸೀತೆಗೂ ಕತೆ ಗೊತ್ತು. ಅದಾದ ಮೇಲೆ ರಾಮ ಏನು ಮಾಡ್ದ, ಯಾರ್ಯಾರನ್ನ ಪರಿಚಯ ಮಾಡಿಕೊಂಡ, ಎಲ್ಲಿಗೆ ಬಂದಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಇದು ಅವಳಿಗೆ ಗೊತ್ತಿಲ್ಲ. ಅಲ್ಲಿಂದ ಬೆಳೆಸ್ಕೊಂಡು ಬಂದು ಕೊನೆಗೆ ನಾನು ಇಲ್ಲಿಯವರೆಗೆ ಟಿಲ್ ಡೇಟ್ ಅಪ್ಡೇಟೆಡ್ ಸ್ಟೋರಿ ಅದನ್ನು ನಾನು ಹೇಳಬೇಕು ಅಂತ ಭಾವಿಸಿ ಅಯೋಧ್ಯಾ ನಗರದ ಅಕ್ಕಪಕ್ಕಗಳ ಆ ಒಂದು ಗ್ರಾಮಗಳ ಆಡು ಭಾಷೆಯಲ್ಲಿ ರಾಮಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ. ತುಂಬ ಸೊಗಸಾಗಿದೆ. ಇಲ್ಲಿಂದ ಮತ್ತೆ ನಮಗೆ ರಾಮಕಥೆಯ ಪುನಃಸ್ಮರಣೆ ಆಗುತ್ತೆ. ಆ ಭಾಗವನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.